ಇವಾಗ ಕ್ಯಾಂಪೇನಿಂಗ್ ಬಹಳ ಅದ್ಭುತವಾಗಿ ನಡೀತಾ ಇದೆ. ಸ್ವಂತ ವಾಲಂಟಿಯರ್ಸ್ ಆಗಿ ನೀವೇ ನೋಡ್ತಾ ಇದ್ದೀರಾ, ಹೆಣ್ಮಕ್ಳು ಕೂಡ ಆಚೆ ಬಂದು ಇಲ್ಲ ನಾವು ಪ್ರಜ್ವಲ್ ರೇವಣ್ಣ ಪರ ಚುನಾವಣೆ ಮಾಡಬೇಕು, ಪ್ರತಿ ಮನೆ ಮನೆಗೆ ಮುಟ್ಟುವಂತ ಕೆಲಸ ಮಾಡಬೇಕು, ಮುಟ್ಟಿ ಮೋದಿ ಅವರ ಒಂದು ಸಾಧನೆಗಳನ್ನ ಪ್ರಜ್ವಲ್ ರೇವಣ್ಣ ಅವರು ಮಾಡಿರೋಂತ ಶ್ರಮ ಏನ್ ಶ್ರಮ ಹಾಕಿ ಕೆಲಸ ಮಾಡಿದ್ದಾರೆ, ದೇವೇಗೌಡರು ರೇವಣ್ಣ ಸಾಹೇಬ್ರು ಏನ್ ಶ್ರಮ ಹಾಕಿದ್ದಾರೆ ಜಿಲ್ಲೆಗೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮನೆ ಮನೆಗೆ ಮುಟ್ಟಿಸುವಂತ ಕೆಲಸನ ಮಾಡೋಂತ ನಿಟ್ಟಲ್ಲಿ ಇವತ್ತು ಹೆಣ್ಮಕ್ಳು ಕೂಡ ಕ್ಯಾಂಪೇನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಬಹಳ ಶುಭವಾದಂತ ದಿನ ಇವತ್ತು. ಅದರಲ್ಲೂ ಕೂಡ ಹೆಚ್ಚಾಗಿ ಹೇಳಬೇಕು ಅಂದ್ರೆ ನಿಮ್ಮೆಲ್ಲರಿಗೂ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ಮತ್ತೆ ಎಲ್ಲ ರಿಪೋರ್ಟರ್ಸ್ ಮತ್ತೆ ಹಾಗೂ ಕ್ಯಾಮ್ರಾಮನ್ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಸಾರ್ವಜನಿಕರಿಗೆ, ಕರ್ನಾಟಕ ರಾಜ್ಯ ಜನತೆಗೆ, ನಮ್ಮ ಜಿಲ್ಲೆ ಜನತೆಗೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಇವತ್ತು ರಾಮನವಮಿ ಶುಭಾಶಯ ಕೋರೋ, ರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬಹಳ ಚೆನ್ನಾಗಿ ನಡೀತಾ ಇದೆ, ವಾತಾವರಣನೂ ಬಹಳ ಚೆನ್ನಾಗಿದೆ. ಖಂಡಿತವಾಗ್ಲೂ 100 ಕೋಟಿ ಭಾಗ ದೇವರ ಫಲ ಕೊಡ್ತೇನೆ. ಸರ್, ಇವತ್ತು 3 ಜನ ಬರ್ತಿದ್ದಾರೆ. ಒಂದ್ ಕಡೆ ಮಾಧುಸ್ವಾಮಿ ಅಣ್ಣ ಬರ್ತಿದ್ದಾರೆ, ಅವರು ಕಾಚಿಘಟ್ಟ ಬೆಲ್ಗೊಂಬ ಮತ್ತೆ ಜಾವಗಲ್ ಬರ್ತಿದ್ದಾರೆ. ನಂತರ ಕುಮಾರ್ ಅಣ್ಣ ಅವರು ಬರ್ತಿದ್ದಾರೆ, ಶ್ರೀ ಕುಮಾರಸ್ವಾಮಿ ಬರ್ತಾರೆ. ಚಂದ್ರಪಟ್ಟಣದಲ್ಲಿ ಬೃಹತ್ ಸಭೆನ ಮಾಡ್ತಿದ್ದಾರೆ, ರೋಡ್ ಶೋ ವಿತ್ ಬೃಹತ್ ಸಭೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಹಾಗೂ ನಮ್ಮ ಎಕ್ಸ್ ಮಿನಿಸ್ಟರ್ ಅಲ್ಲ ಸೆಂಟ್ರಲ್ ಪ್ರೆಸೆಂಟ್ ಸೆಂಟ್ರಲ್ ಮಿನಿಸ್ಟರ್ ಅಂತ ನಮ್ಮ ನಾರಾಯಣ್ ಸ್ವಾಮಣ್ಣ ಅವರು, ಇವತ್ತು ಆನೇಕಲ್ ನಾರಾಯಣ್ ಸ್ವಾಮಣ್ಣ ಅವರು ಕೂಡ ನನ್ನ ಜೊತೆ ಪ್ರವಾಸ ಮಾಡ್ತಿದ್ದಾರೆ. ಅದು ತಿರುಪ್ತಿ ಬೆಟ್ಟ ಇರ್ಬೋದು ಮತ್ತು ಜಾವಗಲ್, ನಂತರ ಕಡೂರಲ್ಲಿ ಪ್ರವಾಸನ ಮಾಡಿ ಇವತ್ತು 3 ಜನ ಸ್ಟಾರ್ ಕ್ಯಾಂಪೇನರ್ಸ್ ಬಂದಿರೋದನ್ನ 3 ಜನಕ್ಕೂ 3 ಕಡೆ ಡಿವೈಡ್ ಮಾಡೋ ಅಂತ ಕೆಲಸ ಮಾಡಿ ಅಲ್ಲಲ್ಲಿ ಸ್ಥಳೀಯ ನಾಯಕರುಗಳನ್ನ, ಸ್ಥಳೀಯ MLAಗಳನ್ನ ಮತ್ತು MLA ಅಭ್ಯರ್ಥಿಗಳನ್ನ ಕೊಡೋ ಅಂತ ಕೆಲಸ ಮಾಡಿ ಇನ್ನ ಪುಷ್ ಮಾಡೋ ಅಂತ. ಸರ್, ಯಡಿಯೂರಪ್ಪ ಸಾಹೇಬ್ರು ಅದೇ ನರೇಂದ್ರ ಮೋದಿ ಸಾಹೇಬ್ರೇನೋ 20 ಇಲ್ಲ 21ಕ್ಕೆ ಏನೋ ಚಿಕ್ಕಬಳ್ಳಾಪುರ ಮತ್ತೆ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಇದೆ ಅಂತ ಹೇಳಿದ್ದಾರೆ. ಅದಿನ್ನ ಟೂರ್ ರೂಟ್ ಇಶ್ಯೂ ಆಗಿಲ್ಲ. ಸೊ ಹಾಗಾಗಿ ಅದಕ್ಕೆ ವೇಟ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ 20 ಆಯ್ತು ಅಂದ್ರೆ 21ಕ್ಕೆ ಬರ್ತಾರೆ, 21 ಆಯ್ತು ಅಂದ್ರೆ 20ಕ್ಕೆ ಬರ್ತಾರೆ, ಎರಡರಲ್ಲಿ ಒಂದಿನ ಬರ್ತಾರೆ. ಸರ್, ಮೋದಿ ಅವ್ರದ್ದು ಅದೇನೆ, ಅವ್ರದ್ದಿನ ಟೂರ್ ರೂಟ್ ಇಶ್ಯೂ ಆಗಿಲ್ಲ. ಅದೇ ಚಿಕ್ಕಬಳ್ಳಾಪುರ ಇದೆ, ತುಮಕೂರು ಇದೆ, ಅರಸೀಕೆರೆ ಇದೆ, ಆಮೇಲೆ ಇನ್ನೊಂದು ಯಾವುದೋ ಜಾಗ ಇದೆ. 4 ಜಾಗದಲ್ಲಿ 3 ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 3 ಡಿಸೈಡ್ ಮಾಡಿದಾಗ ರೂಟ್ ಕೊಟ್ಟಾಗ ನಾನು ಮಾಧ್ಯಮ ಮಿತ್ರರು ತಿಳಿಸ ಅಂತ ಕೆಲಸ ಇದೆ. ಹಾಸನ ಜಿಲ್ಲೆ 100 ಕ್ರೋಡ್ ಭಾಗ, ಯಾಕಂದ್ರೆ ಅರಸೀಕೆರೆಗೆ ಬಂದ್ರೆ, ಹಾಸನ್ಗೆ ಅಂತಲ್ಲ ಅರಸೀಕೆರೆಗೆ ಬಂದ್ರೆ ಇವತ್ತು ಚಿತ್ರದುರ್ಗ ಇರ್ಬೋದು, ಆಮೇಲೆ ನಮ್ಮ ಚಿಕ್ಕಮಗಳೂರು ಇರ್ಬೋದು, ತುಮಕೂರು ಇರ್ಬೋದು, ಹಾಸನ ಇರ್ಬೋದು, 4 ಜಿಲ್ಲೆನೂ 1 ಪಾಯಿಂಟಲ್ಲಿ ಕವರ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಯೋಜನೆ ಇಟ್ಕೊಂಡು, ಯಾಕಂದ್ರೆ ತಿಪ್ಟೂರು ಬಂದು ಕೇವಲ 30 ಕಿಲೋಮೀಟರ್ ಆಗುತ್ತೆ, 22 ಕಿಲೋಮೀಟರ್ ಆಗುತ್ತೆ ಅಷ್ಟೇ ತಿಪ್ಟೂರು ಬಂದು. ಸೊ ಹಾಗಾಗಿ ಈ ಕಡೆ ಬಂದರೆ ಕಡೂರು ಬಂದರೆ ಅದೊಂದು 20 ಕಿಲೋಮೀಟರ್ ಆಗುತ್ತೆ ಚಿಕ್ಕಮಗಳೂರು ಭಾಗದ. ಅರಸೀಕೆರೆ ಹಾಸನ ಬಂದಾಗ ಅರಸೀಕೆರೆ ಹಾಸನ ಜಿಲ್ಲೆಯಲ್ಲೇ ಇದ್ದಂಗೆ ಆಗುತ್ತೆ. ಇನ್ನು ಹೊಸದುರ್ಗ ನಿಮಗೆ ಗೊತ್ತಿರೋಂಗೆ ಒಂದು 15-20 ಕಿಲೋಮೀಟರ್ ಆಗುತ್ತೆ. ಸೊ ಹಾಗಾಗಿ 3 ಜಿಲ್ಲೆಗೂ ಕವರ್ ಆಗೋ ಸೆಂಟರ್ ಪಾಯಿಂಟ್ ಅಂತೇಳಿ ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಆ ರೂಟ್ ಮ್ಯಾಪ್ ಇಶ್ಯೂ ಆದಾಗ ಅದನ್ನು ಚರ್ಚೆ ಮಾಡಿ. ರಾಹುಲ್ ಗಾಂಧಿ ಅವರು ರಾಜ್ಯ ಪ್ರವಾಸ ಮಂಡ್ಯ ಮತ್ತೆ ಕೋಲಾರ ನನಗೆ ಅವ್ರ ಬಗ್ಗೆ ವಿಚಾರ ಗೊತ್ತಿಲ್ಲ ಸರ್. ಇವತ್ತು ನಿಜ ಹೇಳಬೇಕು ಅಂದರೆ ರಾಹುಲ್ ಗಾಂಧಿ ಅವ್ರು ಬಂದಿದ್ದು ಗೊತ್ತಾಗ್ತಿಲ್ಲ, ಹೋಗಿದ್ದು ಗೊತ್ತಾಗ್ತಿಲ್ಲ. ಹಾಗಾಗಿ ಅವರು ನಮ್ಮ ನಾರಾಯಣ ಸೋಮಣ್ಣ ನಿನ್ನೆ ಹೇಳ್ತಾ ಇದ್ರು, ನಾರಾಯಣ ಸೋಮಣ್ಣ ಅವರು, ರಾಹುಲ್ ಗಾಂಧಿ ಅವ್ರು ಬಂದರೆ ನಾವು 400 ಬಾರ್ ಅಂತ ಇದ್ದೀವಿ, ರಾಹುಲ್ ಗಾಂಧಿ ಅವ್ರು ಬಂದು ಏನಾದ್ರು ಪಾದಸ್ಪರ್ಶ ಮಾಡಿದ್ರೆ ಅದು 500ಕ್ಕೂ ಮೇಲೆ ಹೋಗುತ್ತೆ ಸೀಟು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ನಾನು ಹೆಚ್ಚಾಗಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಬಗ್ಗೆ ಅವರಾಗಲಿ ತಲೆ ಕೆಡಿಸ್ಕೊತಿಲ್ಲ. ಇವತ್ತು ದೇಶಕ್ಕೋಸ್ಕರ ಏನು ಚುನಾವಣೆ ನಡೀತಾ ಇದೆ, ದೇಶದ ಚುನಾವಣೆಗೆ ಇವತ್ತು ಎಲ್ಲ ಸಾರ್ವಜನಿಕರಿಗೂ ಮೋದಿ ಬರಲೇಬೇಕು ಕೇಂದ್ರದಲ್ಲಿ. ಮೋದಿ ಅವರು ಡೆಲ್ಲಿಲಿ ಕೂರಲೇಬೇಕು, ನಮ್ಮ ದೇಶನ ಮತ್ತೊಮ್ಮೆ 3ನೇ ಬಾರಿಗೆ ನಡೆಸೋ ಅಂತ ಕೆಲಸ ಮಾಡಬೇಕು ಅನ್ನೋ ವಿಶ್ವಾಸನ ಇವತ್ತು ಇಡೀ ರಾಜ್ಯದ ಜನತೆ ಮಂಡನೆ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಪರ ನಿಂತು ನಾವು ಕೆಲಸ ಮಾಡಿ ಅವರ ಆಶೀರ್ವಾದದ ಮೇಲೆ, ಅವರ ಸಹಕಾರದ ಮೇಲೆ ಇನ್ನೂ ಹೆಚ್ಚಿನ ಅನುದಾನ ತಂದು ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಹೋಗಿ ಶ್ರಮಿಸಬೇಕು ಅಂತ ನಾವು ತೀರ್ಮಾನ. ಕುಮಾರಸ್ವಾಮಿ ಪ್ರತಿನಿಧಿಸಿರೋ ಮಂಡ್ಯದಕ್ಕೆ ರಾಹುಲ್ ಗಾಂಧಿ ಅವರು ಎಲ್ಲರೂ ಬರಲಿ ಸರ್, ಇವಾಗ ಬಂದ್ ಮಾತ್ರಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಸುಳ್ಳು. ಇವತ್ತು ನಿಜ ಹೇಳಬೇಕು ಅಂದರೆ ರಾಹುಲ್ ಗಾಂಧಿ ಅವರು ವರ್ಚಸ್ ದಿನ ದಿನ ಕುಗ್ಗೋಗ್ತಿದೆ. ಯಾಕೆ ಅಂದರೆ ಅವರ ಒಂದು ನಡವಳಿಕೆಗಳಿರ್ಬೋದು, ಅವರ ಯೋಜನೆಗಳಿರ್ಬೋದು, ಇವತ್ತು ದೇಶಕ್ಕಾಗಿರ್ಬೋದು ಅವ್ರೇನು ಕೆಲಸ ಮಾಡ್ತಾ ಇಲ್ಲ. ಇವತ್ತು ಎಲ್ಲ ನೋಡ್ತಾ ಇದ್ದಾರೆ ಏನೇನು ನಡೀತಾ ಇದೆ ಪರಿಸ್ಥಿತಿ ಅಂತ. ನಾವೆಲ್ಲೋ ಏನೋ ಹೇಳ್ತಾರಲ್ಲ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ಗೊತ್ತಾಗಲ್ಲ ಅಂತ, ಆ ಭಾವನೆಯಲ್ಲಿ ಏನು ಜನ ಇಲ್ಲ. ಇವತ್ತು ಜನಕ್ಕೆ ಪ್ರತಿಯೊಂದು ವಿಚಾರನೂ ಕೂಡ ಅದ್ರ ಬಗ್ಗೆ ಪ್ರಜ್ಞಾವಂತಿಕೆ ಇದೆ. ದೇಶಕ್ಕೆ ಯಾರು ಬೇಕು, ರಾಜ್ಯಕ್ಕೆ ಯಾರು ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಮತದಾನ ಮಾಡೋ ಅಂತ ಯೋಚನೆ ಮಾಡ್ತಾರೆ. ಮುಂದಿನ ದಿವಸಗಳಲ್ಲೂ ಕೂಡ ನಮ್ಮ ರಾಜ್ಯದ ಒಂದು ಏನು ಸರ್ಕಾರ ನಡೀತಾ ಇದೆ ಅದ್ರ ವಿರುದ್ಧವಾಗಿ ಇಲ್ಲ ಅಂತ ಕಾಲನ್ನು ಮುಂದಿನ ದಿನಗಳು ಬರುತ್ತೆ. ಥ್ಯಾಂಕ್ ಯು.